ಮುಂಬೈನ ಐಷಾರಾಮಿ ಮಹಲ್ಗಳು ನೋಡಿ, ಸಾಲು ನೋಡಿ. ಒಂದು ಕಾಲದಲ್ಲಿ ಇಲ್ಲಿ ಏನೂ ಇರಲಿಲ್ಲ, ಕಾಡು. ಆ ಕಡೆ ಮುಂಬೈ, ಈ ಕಡೆ ಹೊರ ಮುಂಬೈ, ಮಧ್ಯದಲ್ಲಿದ್ದ ಮುಂಬೈಗೆ ಬೇರೆ ಕ್ಷೇತ್ರಗಳಿಂದ ಬಂದವರು ಬಂದು ನೆಲೆಸುತ್ತಿದ್ದ ಜಾಗ. ಸಂವಿಧಾನದ ಶಿಲ್ಪಿ ಡಾಕ್ಟರ್ ಭೀಮರಾವ್ ರಾಮ್ಜೀ ಅಂಬೇಡ್ಕರ್ ಎಂಬ ತಪಸ್ವಿಯ ಚೈತ್ಯ ಭೂಮಿ, ಸ್ಮರಣ ಭೂಮಿ, ಸಮಾಧಿ ಕೂಡ ಇಲ್ಲೇ ಇದೆ. ಚಂದ್ರಶೇಖರ್ ಆಜಾದ್ ಮುಂಬೈಗೆ ಬಂದಾಗ ಕಳೆದು ಕೂಲಿ ಮಾಡಿಕೊಂಡು ಕಳೆದ ಭೂಮಿ ಇಲ್ಲದೆ ಅನೇಕ ಮಹಾನುಭಾವರು ಕಾಲಿಕೈಯಲ್ಲಿ ಮುಂಬೈಗೆ ಬಂದಾಗ ನೆಲೆಸುತ್ತಿದ್ದ ಜಾಗ ಇವತ್ತು ಎಷ್ಟು ದೊಡ್ಡ ಮುಂಬೈ ಆಗಿದೆ ನೋಡಿ. ಇದು ಮುಂಬೈನ ಸಮುದ್ರದ ಮೇಲಿನ ಒಂದು ಸೇತುವೆ. ಮುಂಬೈನ ಟ್ರಾಫಿಕ್ ಅನ್ನ ಸಂಭಾಳಿಸಲು ಸಮುದ್ರದ ಮೇಲೆ ಒಂದು ಸೇತುವೆ ನಿರ್ಮಾಣ ಆಗಿದೆ. ಸಮುದ್ರದ ಮೇಲ್ಗಡೆ, ಈ ಕಡೆ ಸಮುದ್ರ, ಈ ಕಡೆ ಸಮುದ್ರ, ಮಧ್ಯದಲ್ಲಿ ಸೇತುವೆ. ಈ ಸೇತುವೆ ಮೇಲೆ ಒಂದು ದೊಡ್ಡ ರಸ್ತೆ ಮಾಡಿ ಮೊದಲು 2 ಗಂಟೆ ಆಗುತ್ತಿದ್ದ ಟ್ರಾಫಿಕ್ ನ 10 ನಿಮಿಷಕ್ಕೆ ಇಳಿಸಿದ್ರು ಈ ಒಂದು ರಸ್ತೆಯಿಂದ. ಅನೇಕ ಜನ ಫೋನ್ ಮಾಡಿ ಏನು ಇದು ಹೋರಾಟ, ಯಾವಾಗ್ಲೂ ಶಾಂತವಾಗಿ ಇರುತ್ತಿದ್ದ ಅಹೋರಾತ್ರ ಯಾಕೆ ಉಗ್ರ ರೂಪ ತಾಳಿದ್ದು, ಏನಿದರ ಅರ್ಥ? ಕೃಷ್ಣ ನೋಡಿ, ಅಹೋರಾತ್ರ ಜಾತಿಯನ್ನ ನಂಬದವನು, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಮ್ಮ ಕುಲದ ನೆಲೆಯ ನೇನಾದರೂ ಬಲ್ಲಿರ ಬಲ್ಲಿರ ಅಂತ ಕನಕದಾಸರು ಹೇಳಿದ ಮಾತಿನಂತೆ ನಡೆಯುವವನು. ಕನಕದಾಸರು ವಿದ್ಯಾರ್ಜನೆ ಮಾಡಿದ ಭೂಮಿಯಲ್ಲಿ ಹುಟ್ಟಿ ಬೆಳೆದವನು. ನಮ್ಮೂರ ಹತ್ರನೇ ಅವರು ವಿದ್ಯಾರ್ಜನೆ ಮಾಡಿದ್ದು. ಅಲ್ಲಿ ವ್ಯಾಸರಾಯರ ಹತ್ರ ಸೇರಿಕೊಳ್ಳಲು ಬರ್ತಾರೆ ಅವರು. ಅವರಿಗೆ ವಿದ್ಯಾರ್ಜನೆ ಬೇಕಿರಲಿಲ್ಲ, ಅಂತಹ ಮಹಾಜ್ಞಾನಿ, ಹುಟ್ಟು ಜ್ಞಾನಿ, ಆದರೂ ಒಂದು ಗುರುಕುಲ ಸೇರ್ಕೋತಾರೆ. ಅವರ ಯಾವುದೇ ಒಂದು ಜಾತಿ ಸರ್ಟಿಫಿಕೇಟ್ ತೋರಿಸದೆ ಆ ಕಾಲದ ಜಾತಿಯ ಕಾಲದಲ್ಲಿ ಒಂದು ಗುರುಕುಲ ಸೇರ್ಕೊಳ್ಳುತ್ತಾರೆ ಅಂದ್ರೆ ಆ ಗುರುಕುಲಕ್ಕೆ ಇವರು ನಮ್ಮ ಗುರುಕುಲದಲ್ಲಿ ಇರೋದೇ ಒಂದು ಆಶ್ಚರ್ಯ, ಇದೊಂದು ಶ್ರೇಷ್ಠತೆ, ಗುರುಕುಲದ ಶ್ರೇಷ್ಠತೆ ಅನ್ನಿಸ್ಕೊಂಡು ಸೇರಿಸ್ಕೋತಾರೆ. ಆಶ್ಚರ್ಯ ಆಗ್ಬಿಡುತ್ತೆ ಜನಕ್ಕೆಲ್ಲ, ಓ ಕನಕದಾಸರು ನಮ್ಮಲ್ಲಿದ್ದಾರೆ, ಎಂತ ಮಹಿಮಾನ್ವಿತ, ನಮ್ಮ ವ್ಯಾಸರಾಯರ ಜೊತೆಯಲ್ಲಿ ನಮ್ಮ ಜೊತೆ ಕನಕದಾಸರು ಓದ್ತಾ ಇದ್ದಾರೆ. ಕನಕದಾಸರನ್ನ ಜಾತಿಯಲ್ಲಿ ಅಳೆಯದಂತೆ ಮಾಡಿಕೊಂಡ ವ್ಯಕ್ತಿ. ಕನಕದಾಸರು ಎಲ್ಲಿದ್ದಾರೋ ಅಲ್ಲಿ ಎಲ್ಲರೂ ಅವರವರ ಜಾತಿಯನ್ನ ಮರೀತಾ ಇದ್ರಂತೆ, ಎಲ್ಲ ಒಟ್ಟಿಗಾಗ್ತಿದ್ರಂತೆ. ಅಂತ ಮಹಾನುಭಾವ. ಹೀಗಿರುವಾಗ ಸಾತ್ವಿಕ ನಡೆಯಲ್ಲಿದ್ದ ಅಹೋರಾತ್ರ ಕ್ಷಾತ್ರ ತಪಸ್ಸು ಮಾಡಬೇಕಾದ ಪರಿಸ್ಥಿತಿ ಬಂತು. ಯಾವಾಗ ಅಂದ್ರೆ ಸಾತ್ವಿಕತೆಯಿಂದಲೇ ಕರೋನಾ ಟೈಮಲ್ಲಿ ಆನ್ಲೈನ್ ಜೂಜಿನ ಜಾಹೀರಾತನ್ನು ಕಂಡು ದೇಶ ಎಲ್ಲ ಬಂದ್ ಆಗ್ಬಿಟ್ಟಿದೆ. ರೇಷನ್ ಅಂಗಡಿ ಬಿಟ್ಟು, ಮೆಡಿಸಿನ್ ಅಂಗಡಿ ಬಿಟ್ಟು, ಜನಗಳ ಹತ್ರ ಸಂಪಾದನೆ ಇಲ್ಲ, ಇದ್ದ ಬದ್ದ ಹಣದಲ್ಲೇ ಬದುಕಬೇಕಾಗಿತ್ತು. ಅನೇಕರ ಹತ್ರ ಹಣ ಇತ್ತು, ಅನೇಕರ ಹತ್ರ ಇರಲಿಲ್ಲ. ಅನೇಕರ ಹತ್ರ ಇರಲಿಲ್ಲ, ಕೆಲವರ ಹತ್ರ ಮಾತ್ರ ಹಣ ಇತ್ತು. ಆವತ್ತಿನ ದಿನ ಕೂಲಿ ಮಾಡಿ ಆವತ್ತು ಬದುಕುವಂತಹ 60% ಇರುವಂತಹ ಭಾರತ ದೇಶ ನಮ್ದು. ಅದೇ ಪ್ರಧಾನಿ
ಹೇಳಿದ್ದು ನಮ್ಮ ದೇಶದಲ್ಲಿ ಮೂರು ಹೊತ್ತಿನಲ್ಲಿ ಮೂರು ಬಾಳೆಹಣ್ಣು ತಿಂದು ಕಾಲ ಕಳೆಯುವಂತಹ ಬಡತನ ಇದೆ ಅಂತ. ಆ ಬಾಳೆಹಣ್ಣು ಖರೀದಿಸಲು ಆಗದಂತಹ ಬಡತನ ಇರುವಾಗ ಒಬ್ಬ ಚಟನಟ ಬಂದು ಆನ್ಲೈನ್ ಜೂಜಿನ ಬಗ್ಗೆ ಜಾಹೀರಾತು ಕೊಡ್ತಾನೆ. ಹಿಂಗೆ ಆನ್ಲೈನ್ ಜೂಜು ಆಡಿ ಈ ಕಾರ್ಡ್ ಇಸ್ಪೆಟ್ ಆಡಿ ಹಣ ಗೆಲ್ಲಿ ಅಂತ ಪ್ಯಾರಾಜೂಟಿಂದ ಇಳಿದು ಬಂದ ಒಬ್ಬ ಚಟನಟ. ಬೇಡಪ್ಪ, ಈ ರೀತಿ ಮಾಡಬೇಡಿ, ಸರ್ಕಾರಕ್ಕೂ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ಕರೋನಾ ನಡೀತಾ ಇದೆ, ಇಂಥ ಟೈಮಲ್ಲಿ ಜೂಜು ಆಡಿಸಬಾರ್ದು, ಜೂಜನ ನಿಲ್ಲಿಸಿ ಹಿಂಗೆ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು, ನಟರು ಮಾಡಬಾರ್ದು ಅಂದ ತಕ್ಷಣ ರೊಚ್ಚಿಗೆದ್ದ ನಟನ ಅಭಿಮಾನಿಗಳು ಅಸಭ್ಯ ಅಶ್ಲೀಲ ಭಾಷೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಳಸಿದ್ರು. ಓಕೆ, ಇದು ನಟನಿಗೆ ಗೊತ್ತಿಲ್ಲ ಅಂತ ಅನ್ಕೊಂಡು ಅವರಿಗೆ ಬುದ್ಧಿ ಹೇಳ್ತಾ ಹೋದ ಅಹೋರಾತ್ರ. ಆಗ ಬಂತು ನೋಡಿ ಆ ನಟನ, ಯಾವಾಗ ಈ ನಟನ ಮೇಲೆ ಒಂದು ಬ್ಲಾಕ್ ಮೇಲ್ ಕೇಸ್ ಅನ್ನ ತರ್ಜನೆ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡಕ್ ಹೋದ್ನಲ್ಲ ಅವನು, ಆ ಜಾಕ್ ಮಂಜ ಅವನ ಅಸಿಸ್ಟೆಂಟ್, ಕಿಚ್ಚ ಸುದೀಪನ ಅಸಿಸ್ಟೆಂಟ್, ಅದೇ ಆ ಜಾಕ್ ಮಂಜನ ಫೋನ್ ಬಂತು. ಯಾಕೆ ಬರೀತಾ ಇದ್ದೀರಿ ಜೂಜಿನ ಬಗ್ಗೆ? ಜೂಜ್ ಆಡೋದು ತಪ್ಪಲ್ವಾ? ಹಾಗಾದ್ರೆ ಮರಣಿಸಿದ ಅಂಬರೀಷ್ನೇ ಯಾಕೆ ಕೇಳಲಿಲ್ಲ? ಅಲ್ಲಿ ರೇಸ್ ಕೋರ್ಸ್ ಹೋಗ್ತಿದ್ರಲ್ಲ ದಿನ, ಅರೆ ಆತ ರೇಸ್ ಕೋರ್ಸ್ ಹೋಗಿ ತಾನೇ ಆಡ್ತಾ ಇದ್ದಿದ್ದು ಇನ್ ಎಲ್ಲರಿಗೂ ಆನ್ಲೈನ್ ಅಲ್ಲಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಆಡು ಅಂತ ಹೇಳಲಿಲ್ಲ. ಹಂಗೆ ನಿಮ್ಮ ಕಿಚ್ಚ ಸುದೀಪ ಕೂಡ ಮನೇಲೆ ಏನ್ ಬೇಕಾದ್ರೂ ಜೂಜ್ ಆಡ್ಕೊಂಡು ಹಾಳಾದ್ರೆ ನಾನೇನು ಮಾಡಕ್ಕಾಗತ್ತೆ? ಆದ್ರೆ ಇನ್ನೊಬ್ಬರನ್ನ ಹಾಳು ಮಾಡಿದ್ರೆ ನಾನು ಎದ್ದು ನಿಂತ್ಕೋಬೇಕಾಗತ್ತೆ ಅಂತ ಎಲ್ಲ ಮಾತಾಯ್ತು. ಆವಾಗ ಗೊತ್ತಾಯ್ತು, ನೀವೇನಾದ್ರೂ ನಿಮ್ಮ ಹುಡುಗರು ಹಿಂಗ್ ಮಾತಾಡ್ತಾ ಇರಂದ್ರೆ ಅವರು ಅದೇನೋ ಕೆಟ್ಟ ಶಬ್ದ ಬಳಸ್ದ, ಅವನು ಅವರೆಲ್ಲ ಏನಂತಾರೆ ಬೀದಿ ನಾಯಿಗಳು, ಬೊಗಳೋ ನಾಯಿಗಳು, ಅವ್ರನ್ನ ಬಿಟ್ಬಿಡಿ, ಅವ್ರನ್ನ ವಾಪಸ್ ತಗೊಳಕ್ ಹೇಳ್ತೀನಿ ಅಂತ ಅಲ್ಲಿ ಸಿಕ್ಕಾಕೊಂಡ. ಅವನು ಬಿಟ್ಟವನೇ ಅವನು ಅಂತ. ಅದೇನಾದ್ರೂ ಆಗ್ಲಿ, ಆದ್ರೆ ನಮಗೆ ಈ ಎಲ್ಲ ಅಭಿಮಾನಿಗಳು ಹೆಣ್ಣ ನಿಂದನೆ ಮಾಡಿದಾಗ ನಮ್ಮಲ್ಲಿರೋ ಸಾತ್ವಿಕ ಮನೋಭಾವದಿಂದ ನಾವು ಹೆಣ್ಣ ನಿಂದನೆ ಮಾಡೋಂಗಿರ್ಲಿಲ್ಲ, ಯಾಕೆಂದ್ರೆ ನಮ್ಗೆ ಇಷ್ಟನೂ ಆಗಲ್ಲ. ಹುಟ್ಟಿನಿಂದ ಅಂತ ವಾತಾವರಣದಲ್ಲಿ ಬೆಳೀಲೇ ಇಲ್ಲ, ಅಮ್ಮನ್ ಅಕ್ಕನ್ ಅಂತ ರಿಪೀಟ್ ಮಾಡಕ್ಕೂ ಬರಲ್ಲ ನಮಗೆ. ಅದರ ಅರ್ಥ ತುಂಬಾ ಘೋರವಾಗಿದೆ. ಅಷ್ಟೇ ಅಲ್ಲದೆ ಮನೆಯ ಹೆಣ್ಣು ಮಕ್ಕಳ ಹಣೆಯ ಮೇಲೆಲ್ಲ ಚಪ್ಪಲಿ ಇಟ್ಟು ಅಶ್ಲೀಲವಾದ ಭಂಗಿಗಳಲ್ಲಿ ಫೋಟೋಶಾಪ್ ಮಾಡಿ ವಿಕೃತತೆ ಮೆರೆದು ತುಂಬಾ ಪರ್ಸನಲ್ ಪೋಸ್ಟ್ಗಳೆಲ್ಲ ಹಾಕಿ ಮನೆಗೆ, ಅವನೊಬ್ಬ ಸಂಜಯ್ ಯತೀಶ್ ಅನ್ನೋನು, ಅವನು ಹುಡುಕಾಟದಲ್ಲಿದ್ದಾರೆ ಪೊಲೀಸ್, ಮುಂಬೈ ಪೊಲೀಸ್ ಅವನನ್ನ ಹಿಡಿಯೋದಕ್ಕೆ ಹುಡುಕಾಟದಲ್ಲಿದ್ದಾರೆ, FIR ದಾಖಲಾಗಿದೆ. ಅವನು ನಿಮ್ಮ ಮನೆಗೆ ಬಂದು ನಿಮ್ಮ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ನಾನು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಅಲ್ಲಿ ಆಕ್ಷನ್ ಮಾಡ್ತೀನಿ ಅಂತ ವಾಟ್ಸ್ಆಪ್ ಮಾಡಿದ್ದ. ಆ ದಾಖಲೆ ಎಲ್ಲ ಪೊಲೀಸಿಗೆ ಕೊಡಲಾಗಿದೆ. ಅದು ತುಂಬಾ ದೊಡ್ಡ ಕ್ರೈಮ್ ಬಿಡಿ ಅದು. ಅವನ್ ಸಿಕ್ಕಾಕೊಂಡ, ಯಾರೋ ಒಬ್ಬ ಆರ್ಮಿ ಮನುಷ್ಯ ಕಟ್ಟೆ ಹಾಕಿ ಅತ್ಯಾಚಾರ ಮಾಡ್ತೀವಿ, ಹಿಂಗೆಲ್ಲ ಲೆವೆಲ್ ಹೋದಾಗ ನಾವೆಲ್ಲ ನಾ ಪರ್ಟಿಕ್ಯುಲರ್ ಅಲ್ಲಿ ಅಹೋರಾತ್ರ ತುಂಬಾ ಅಂತರಾಳದ ತಪಸ್ಸಿನಲ್ಲಿ ಆಲೋಚನೆ ಮಾಡ್ದ, ಏನಿದಕ್ಕೆ ಉತ್ತರ, ಏನ್ ಯಾವ ರೀತಿ ಹೋರಾಡಬೇಕು? ಇವಾಗ ಅಗ್ನೇಯ ಅಸ್ತ್ರಕ್ಕೆ ವರುಣಾಸ್ತ್ರ ಎಸಿಬಹುದು ಇವರು ಈ ರೀತಿ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬರ್ತಾ ಇದಾರಲ್ಲ, ಹೇಗೆ ಇವ್ರನ್ನ ತಡೆಯೋದು ಅಂತ ಯೋಚನೆ ಮಾಡುತ್ತಿದ್ದಾಗ ನಮಗೆ ಸಿಕ್ಕ ನಾಲ್ಕು ಅಸ್ತ್ರಗಳು ಚಾಣಕ್ಯ ನೀತಿಯಿಂದ ಸಿಕ್ತು. ಚಾಣಕ್ಯ ನೀತಿ ಅಂದ್ರೆ ಹೆಣ್ಣ ನಿಂದಕರನ್ನ ಶಂಡನೆನ್ನು, ಹೆಣ್ಣ ನಿಂದಕರು ಶಂಡರು ಅಂತ ಹೇಳ್ತಾನೆ. ಅಂದ್ರೆ ಕೈಲಾಗದವ್ರು ಮಾತ್ರ ನಿಂದನೆ ಮತ್ತೆ ಶೋಷಣೆ ಮಾಡ್ತಾರೆ. ರಾವಣಾಸುರ ಕೂಡ ಶಂಡನೆ. ರಾಜರ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಕ್ ಎತ್ಕೊಂಡೋದಾಗ ಆ ಹೆಣ್ಣು ಬೀದಿಲಿ ಅವನು ಶಂಡ, ಆ ಸೇನಾಧಿಪತಿ ನನ್ನ ಎತ್ಕೊಂಡೋಗಿದ್ದ ಅವನೊಬ್ಬ ದೊಡ್ಡ ಶಂಡ ಅಂತ ಕೂಕೊಂಡೋದ್ರೆ ಆ ಸೇನಾಧಿಪತಿ ಇನ್ನು ನೇಣ ಹಾಕೊಂಡು ಸಾಯ್ತಿದ್ದಂತೆ, ನನ್ನ ಮರ್ಯಾದೆ ಹೋಯ್ತು ಅಂತ. ಅದಕ್ಕೆ
ನಮಗೆ ಅಸ್ತ್ರಗಳು ಸಿಕ್ತು ಷಂಡ ನಾಮರದ ನಿರ್ಲಿಂಗಿ ನಪುಂಸಕ ಅಂತ ಇವು ಯಾವುದು ವಿಶೇಷ ಲಿಂಗಕ್ಕೆ ಸೇರಿದ್ದಲ್ಲ ವಿಶೇಷ ಲಿಂಗ ಅಂದ್ರೆ ಹುಟ್ಟುತಃ ತಾವು ಗಂಡು ಅಲ್ಲದೆ ಹೆಣ್ಣು ಅಲ್ಲದೆ ಹುಟ್ಟೋದು ಅದೊಂದು ವಿಶೇಷ ಲಿಂಗಿ ದೇವರು ಮಾಡಿದ ಸೃಷ್ಟಿ ಅದು ಅವರದೇ ಒಂದು ಪದ್ಧತಿ ಇರುತ್ತೆ ಅವರಿಗೆ ಗೌರವವಾಗಿ ಮಂಗಳಮುಖಿ ಅಂತ ಕರೀತಾರೆ ಆದರೆ ಈ ಯಾರು ಪದವೂ ಅವರಿಗೆ ಸಂಬಂಧಿಸಿದ್ದಲ್ಲ ಷಂಡ ಅಂದ್ರೆ ಗಂಡ ಅಲ್ಲ ಗಂಡು ಅಲ್ಲ ಅಂತ ಅರ್ಥ ಹೆಣ್ಣು ಹೇಳೋದು ಅಂದ್ರೆ ಗಂಡು ಇವನು ಗಂಡಲ್ಲ ಗಂಡ ಅಲ್ಲ ಅಂತ ಅಂದ್ರೆ ಗಂಡ ಅಂದ್ರೆ ಯಾರು ಅಂದ್ರೆ ಹೆಣ್ಣನ್ನ ಗೌರವಿಸುವವನು ಅಂತ ಷಂಡ ಅಂದ್ರೆ ಹೆಣ್ಣನ್ನ ನೋಯಿಸುವವನು ಅಂತ ಹೆಣ್ಣನ್ನ ನಿಂದನೆ ಮಾಡುವವನು ಶೋಷಣೆ ಮಾಡುವವನು ಅತ್ಯಾಚಾರ ಮಾಡುವವನನ್ನ ಷಂಡ ಅಂತ ಅನ್ನತೆ ಸಂಸ್ಕೃತ ಆದ್ದರಿಂದ ಈ ಷಂಡ ಅನ್ನೋ ಪದನ ಬಳಸಿಕೊಂಡು ಅವರು ಬೇರೆಯವ್ರನ್ನ ಎತ್ತಿಕೊಟ್ಟಕ್ಕೋದ್ರು ಆದ್ರೆ ಅವರು ಎಷ್ಟು ಬುದ್ಧಿವಂತರಾಗಿದ್ರು ಮಂಗಳಮುಖಿರು ಅಪಾರ್ಥ ಮಾಡಿಕೊಳ್ಳಲಿಲ್ಲ ಅಂದ್ರೆ ಒಂದು ವೇಳೆ ಬಂದಿದ್ರು ಅವರಿಗೆ ಹೇಳಬಹುದಾಯಿತು ನಾನು ಆದ್ದರಿಂದ ನಮ್ಮ ಈ ಆಯುಧಗಳು ತುಂಬಾ ಚೆನ್ನಾಗಿ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಭಾರತದಲ್ಲಿ ಅಲ್ಲ ವಿಶ್ವದಲ್ಲಿ ಕರ್ನಾಟಕ ಬಿಟ್ರೆ ಬೇರೆ ಯಾವ ರಾಜ್ಯದಲ್ಲೂ ಈ ಸೋಶಿಯಲ್ ಮೀಡಿಯಾದ ಹೆಣ್ಣು ನಿಂದನೆಗಳನ್ನ ತಡೆಯೋಕಾಗಲಿಲ್ಲ ಆದ್ರೆ ತಡೆದದ್ದು ನಮ್ಮ ಷಂಡ ಅನ್ನುವ ಪದ ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಅಂತ ಮೊದಲು ಬ್ಯಾಡ್ಜ್ ಆಗಿದ್ದ ಕಿಚ್ಚ ಸುದೀಪ ಮತ್ತು ಅವನ ಸಂಗಡಿಗರು ಅವನ ಅನುಯಾಯಿಗಳು ಇವರಿಗೆ ಷಂಡ ಮುದ್ರೆ ಬಿತ್ತು ಹೀಗೆ ಅನೇಕ ಜನ ಹೆಣ್ಣ ನಿಂದನೆ ಮಾಡೋದು ಅವರ ದಾಖಲೆ ಇಟ್ಕೊಳ್ಳೋದು ಅವ್ರನ್ನ ಷಂಡ ಘೋಷಣೆ ಮಾಡೋದು ಶುರು ಮಾಡಿದ್ವಿ ಹೀಗೆ ಮಾಡಿದ್ದು ನಮ್ಮ ಈ ಒಂದು ಹೋರಾಟದ ಜಯಕ್ಕೆ ಕಾರಣ ಆಯಿತು ತಪಕ್ 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 ಅಂತ ಉದುರಲೇ ಅಂತ ಉದುರೋಗ್ಬಿಟ್ರು ಹೆಣ್ಣು ಮಕ್ಕಳ ನಿಂದಿಸುವಂತಹ ಷಂಡರು ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಯಾಕಪ್ಪ ಈ ಸವಾಸ ಅವರವರ ಮನೆಯ ಹೆಣ್ಣುಗಳು ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಅದಕ್ಕೆ ಅಹೋರಾತ್ರ ಮತ್ತೆ ಟೀಮ್ ನಿಮ್ಮನ್ನ ಷಂಡ ಅಂದಿದ್ದು ಇವಾಗ ಗೊತ್ತಾಯ್ತ ನಿನ್ ಷಂಡ ಬುದ್ಧಿ ಕರೆಕ್ಟ್ ಆಗಿ ಅಂದ್ಯಾರೆ ಅಂತ ಅನ್ನಿಸ್ಕೊಂಡಿರುವಂತಹ ಉದಾಹರಣೆಗಳಿದೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮನ್ನ ಷಂಡ ಲಿಸ್ಟಿಂದ ತೆಗಿರಿ ನಮ್ಮ ಮನೆಯವರೇ ಅಂತ ಇದಾರೆ ಅಂತ ಕೇಳಿಕೊಂಡಂತಹ ಉದಾಹರಣೆ ಇದೆ ನೋಡಿ ಇದು ಎಷ್ಟು ಚೆನ್ನಾಗಿ ಅದಕ್ಕೆ ನಿಮ್ಗೆ ಯಾಕೆ ವಿಚಾರ ಎಲ್ಲ ಹೇಳ್ತಾ ಇದೀನಿ ಅಂದ್ರೆ ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳು ಇರ್ತಾರೆ ಯಾರಾದ್ರೂ ಅವ್ರನ್ನ ರೇಗಿಸೋದಾಗ್ಲಿ ಏನಾದ್ರೂ ಆಗ್ಲಿ ಮಾಡಿದ್ರೆ ಅವ್ರಿಗೆ ಷಂಡ ಘೋಷಣೆ ಮಾಡಿ ಪಬ್ಲಿಕ್ ಅಲ್ಲಿ ಆವಾಗ ಅವರು ತಡೀತಾರೆ ಜೈಲ್ಗೆ ಹಾಕ್ಬೋದು ಹೊಡಿಬಹುದು ಅದು ಬೇರೆ ಶಿಕ್ಷೆ ಇವಾಗ ನೋಡಿ ಆ ಷಂಡ ಪುನೀತ್ ಕೆರೆ ಹಳ್ಳಿನ ನಾವೇ FIR ಮಾಡಿಸ್ಬೋದಾಗಿತ್ತು ಯಾಕಂದ್ರೆ ನಮ್ಮನ್ನೇ ಮುಗಿಸ್ತೀನಿ ಅದು ಮಾಡ್ತೀನಿ ಹೊಡಿತೀನಿ ಬಾಂಬೆಗೆ ಹುಡ್ಕೊಂಡ್ ಬಂದು ಹೊಡಿತೀನಿ ಮಹಾರಾಷ್ಟ್ರ ಹುಡ್ಕೊಂಡು ಬಂದು ಹೊಡಿತೀನಿ ಅಮ್ಮ ಅಕ್ಕ ಹೆಣ್ಮಕ್ಕಳನ್ನ ಮಾರ್ಕೊಳ್ಳೋ ವಿಚಾರ ಅಮ್ಮನನ್ನು ಮಾರ್ಕೊಳ್ಳೋ ವಿಚಾರ ಎಲ್ಲಾ ಬೈದಿದ್ದಾನೆ ಅವನು ಆ ಸೋಷಿಯಲ್ ಮೀಡಿಯಾ ದಾಖಲೆಗಳಿದೆ ಅವನ ಕಡೆಯವರಂತೂ ಇಲ್ಲ ಸಲ್ಲದ ಹೆಣ್ಣ ನಿಂದನೆ ಮಾಡಿದ್ರು ಈ ಚಕ್ರವರ್ತಿ ಸೂಲಿ ಬೆಲೆನೆ ಇದಕ್ಕೆ ನೇರ ಹೊಣೆ ಆದ್ರಿಂದ ಮತ್ತೆ ಅವನೇ ಯಾರವನು ಮುತಾಲಿಕ ಕಿತಾಪತಿ ಅವನು ಕೂಡ ಇನ್ಫಾರ್ಮ್ ಮಾಡಿದ್ರು ಒಂದ್ ದೊಡ್ಡ ಮನುಷ್ಯ ಅಂತ ಅನ್ಕೊಂಡು ಇನ್ಫಾರ್ಮ್ ಮಾಡಿ ನಿಮ್ಮ ಹುಡುಗರು ಮಾಡಿರೋ ದಾಖಲೆ ನೋಡಿ ಅಂತ ಹೇಳಿದ್ರು ಅವನು ತಲೆಗೆ ಹಚ್ಕೊಳ್ಳಿಲ್ಲ ಹಿಂದೂ ಧರ್ಮದ ಹೆಸರಲ್ಲಿ ಮಾಡಿದಂತಹ ಅತ್ಯಾಚಾರಿಗಳು ಇವರೆಲ್ಲ ಇವರನ್ನ ಷಂಡ ಘೋಷಣೆ ಮಾಡಿದ್ವಿ ಕಿಚ್ಚ ಸುದೀಪನ ಹಣೆಗೆ ಷಂಡಪಟ್ಟಿ ಕಟ್ಟಿದ ನಂತರ ಜಾಕ್ಮಂಜಾಯ್ ಇವರೆಲ್ಲ ಆದ ನಂತರ ಬಂದವನೇ ಚಕ್ರವರ್ತಿ ಸೂಲಿಬೆಲೆ ಕೆರೆಹಳ್ಳಿ ಪುನೀತ ಇವರೆಲ್ಲ ಷಂಟರ್ ಆಗ್ಬಿಟ್ರು ಯಾಕಂದ್ರೆ ಯೋಗ್ಯತೆ ಇಲ್ಲ ತಮ್ಮ ಕಡೆಯವರು ಮಾಡಿದಂತಹ ತಪ್ಪುಗಳಿಗೆ ಪರಿಣಾಮವಾಗಿ ಇವರು ಅನುಭವಿಸಿದ್ರು ಅದಾದ ನಂತರ ಬಂದವನೇ ಮುತಾಲಿಕಾ ಮತ್ತೆ ಇವರೆಲ್ಲ ಆದ್ರು ಕಡೆಗೆ ಮತ್ತೆ ಶುರುವಾಗಿದ್ದು ಹೋರಾಟ ಈ ಕಿಚ್ಚ ಸುದೀಪನ್ ಕಡೆಯವರು ಅಹೋರಾತ್ರ ಈಗೆಲ್ಲ ಮಾತಾಡ್ಲಿಕ್ಕೆ ಅಹೋರಾತ್ರ ಕಾರಣ ಅಲ್ಲ ಅಂತ ಪೊಲೀಸ್ ಅವ್ರ ಮುಖಾಂತರನೇ ಹೇಳಿಸಿದ್ರು ನನಗೆ ನಿಮ್ಮ ಹಿಂದೆ ದರ್ಶನ್ ಇದ್ದಾನೆ ದರ್ಶನ್ ಕಿಚ್ಚ ಸುದೀಪ್ನ ಹೇಟ್ ಮಾಡ್ತಾನೆ ಆದ್ರಿಂದ ಅವನೇ ನಿಮ್ಮ ಹತ್ರ ಮಾಡಿಸ್ತಾ ಇರಬೇಕು ಅಂತ ಆ ದಾಖಲೆಗಳು ಇದೆ ನಮ್ಮ ಅದೃಷ್ಟಕ್ಕೆಲ್ಲ ದಾಖಲೆ ಇದೆ ಅದಕ್ಕೆ ನಂಗೆ ದರ್ಶನ ಯಾರೋ ಗೊತ್ತಿಲ್ಲ ಇನ್ನೊಬ್ರು ಯಾರಾದ್ರೂ ಇದಾರ ಪಾಪ ಇಲ್ಲ ಸಲ್ಲದವ್ರನ್ನೆಲ್ಲ ಅನುಮಾನಿಸಿದ್ರು ಇದು ಸ್ವಯಂ ಪ್ರೇರಣೆಯಿಂದ ಪ್ರಾಕೃತಿಕವಾಗಿ ಆದ ಹೋರಾಟ ಯಾರು ಯಾವುದರ ಹಿಂದೆ ಇಲ್ಲ ಕಡೆಗೆ ಈ ದರ್ಶನ್ ಶುರು ಮಾಡಿದ ದೇವತೆಗಳ ನಿಂದನೆ ಬೇಡುವ ಅಂದ್ರೆ ಅವನ ಕಡೆಯವರು ಹೆಣ್ಣು ನಿಂದನೆ ಶುರು ಮಾಡಿದ್ರೆ ಅವನು ಷಂಡ ಆಗ್ಬಿಟ್ಟ ಇವರೆಲ್ಲ ಷಂಡರ್ ಆಗ್ಬಿಟ್ರು ಇಷ್ಟೆಲ್ಲ ಷಂಡ ಆಯುಧದಿಂದ ಇವರನ್ನ ಷಂಡ ಮಾಡಿದ ನಂತರ
ಇಷ್ಟೊತ್ತಿಗೆ ಇವಾಗ ತಣ್ಣಗಾಯ್ತು ಹೋರಾಟ, ಇವಾಗ ತಣ್ಣಗಾಯ್ತು ಅಂದ್ರೆ ಎಲ್ಲ ಬಿತ್ಕೊಂಡ್ಬಿಟ್ಟಿದ್ದಾರೆ ಕೆಳಗೆ. ನಾವ್ ಯಾಕಪ್ಪ ಸೆಂಟರ್ ಆಗ್ಬೇಕು? ನಾವು ಎಲ್ಲ ತುಂಬಾ ಜನ ಫೋನ್ ಮಾಡಿದ್ರು, ಅಣ್ಣ ನಿಮ್ಮಿಂದ ನಮ್ ಮನೇಲಿ ನಮ್ಮವ್ರು ಬಾಯಿ ಬಿಟ್ರೆ ಬೈತಾ ಇದ್ರು, ಇವಾಗ ನಿಂತೋಗಿದೆ, ನಿಜವಾಗ್ಲು ಚೇಂಜ್ ಆಗಿದಾರಣ್ಣ ಅಂತ ಫೋನ್ ಮಾಡ್ತಾರೆ. ಯಾವ ಸೆಂಟರ್ ಸೋಷಿಯಲ್ ಮೀಡಿಯಾದಲ್ಲಿ ಗಲಾಟೆ ಮಾಡಿದ್ರು ಅವ್ರ ಮನೆಯವರೇ. ಇದಕ್ಕಿಂತ ಬೇಕಾ ಇನ್ನು ಅಹೋರಾತ್ರ? ನನಗೆ ಇನ್ನೇನ್ ಬೇಕು ಇದಕ್ಕಿಂತ? ಯಾವ ಪದವಿ, ಇದು ಯಾವ ಅಧಿಕಾರನು ಬೇಡ, ಯಾವ ಪುರಸ್ಕಾರ ಬೇಡ, ಪ್ರಶಸ್ತಿ ಬೇಡ. ಇದಕ್ಕಿಂತ ಆನಂದ ದೇವ್ರ ಮುಂದೆ ಎದೆ ಎತ್ತಿ ಕಾಲರ್ ಎತ್ಕೊಂಡು ನಿಂತ್ಕೋಬಹುದು, ದೇವ್ರೇ ನೀ ಕಳಿಸ್ದೆ ಭೂಮಿಗೆ, ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅಷ್ಟೇ ವಿನಃ. ಯಾರನ್ನೇ ಆಗ್ಲಿ ಸಿಕ್ಕಾಕ್ಸಿ ಕೇಸ್ ಹಾಕ್ಸಿ ಅದು ಮಾಡಿಸ್ಬೇಕು ಅಂತ ಇರ್ಲಿಲ್ಲ, ಆದ್ರೆ ಕೆಲವರ ಮೇಲೆ ಹಾಕ್ಸಿದ್ದು. ಹಂಗ ಲೆಕ್ಕ ಮಾಡಿದ್ರೆ ಪುನೀತ್ ಕೆರೆ ಹಳ್ಳಿ ನಾವೇ ಬಚಾವ್ ಮಾಡಬಹುದಾಗಿತ್ತು. ಮೊದಲೇ ಅರೆಸ್ಟ್ ಮಾಡಿಸಿದ್ರೆ ಅವನು ಈ ಘಟನೆ ಅಲ್ಲಿ ಸಿಕ್ಕಾಕೋತಾನೆ ಇರ್ಲಿಲ್ಲ. ಅಟ್ಲೀಸ್ಟ್ ಅವನು ಜೈಲೊಳಗಾದ್ರೂ ಇದ್ದು ಈ ಯಾವ ಕೇಸಲ್ಲಿ ಒಳಗಾಗಿದ್ದಾನೆ ಅದು ಅವಾಯ್ಡ್ ಆಗ್ತಾ ಇತ್ತು. ಅವನ ಕರ್ಮ, ಅವನು ಮಿತಿ ಮೀರಿದ ತಪ್ಪು ಮಾಡಿದ. ಅಷ್ಟಲ್ದೆ ಇನ್ನು ಕೆಲವರಂತೂ ಮಿತಿ ಮೀರಿದ ತಪ್ಪು, ಅವನು ಸಂಜಯ್ ಯತೀಶ್ ಅಂತ ಅವನು ಮಾಡಿದ ಮಿತಿ ಮೀರಿದ ತಪ್ಪು, ಅವನಿಗೆ ಅವನೇ ಪಶ್ಚಾತ್ತಾಪ ಪಡಬೇಕು. ಹಂಗಿದೆ ಏನು ಬಿಯರ್ ಬಾಟ್ಲಿ ಕುಡ್ಕೊಂಡು ಡ್ರೈವಿಂಗ್ ಮಾಡಿಕೊಂಡು ಅವನು ಲೈವ್ಗಳು ಮಾಡ್ತಾ ಇದ್ದಿದ್ದು ಅದು ಯಾಕೆ? ಟ್ರಾಫಿಕ್ ಪೊಲೀಸ್ ಅವರಾಗ್ಲಿ ಸೋಷಿಯಲ್ ಮೀಡಿಯಾಗೆ ಒಂದು ಡಿಪಾರ್ಟ್ಮೆಂಟ್ ಇಡಬೇಕಾಗತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಶೋಷಣೆ ಮಾಡೋರ್ನ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡಿದವ್ರನ್ನ ಅಲ್ಲಿಂದಲ್ಲೇ ಖಂಡಿಸಬೇಕಾಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್. ಇಲ್ಲಾಂದ್ರೆ ಇದು ಮಿತಿ ಮೀರುತ್ತೆ. ಅವನು ಮಾಡಿರೋ ಎಲ್ಲ ದಾಖಲೆಗಳಿದೆ. ಅದಲ್ಲದೆ ಇನ್ನೂ ಒಂದೇನಂದ್ರೆ ಮನೆಗೆ ನುಗ್ಗಿದ್ರು ಕಿಚ್ಚ ಸುದೀಪ್ನ. ಇವತ್ತಿಗೂ ಅವನ ಬಲಗೈ ಬಂಟನಾಗಿರುವಂತಹ ನವೀನ್ ಗೌಡ ನನ್ನ ಲೀಡರ್ಶಿಪ್ ಅಲ್ಲಿ ಕಂಟಿನ್ಯೂಸ್ ಮೊಬೈಲ್ಸ್ ನ ಸೀಸ್ ಮಾಡಲಿಲ್ಲ. ಅವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿರೋ ತಪ್ಪು, ಮೊಬೈಲ್ ನ ಟ್ರ್ಯಾಕ್ ಮಾಡಲಿಲ್ಲ. ಆ ಘಟನೆ ಹಿಂದಿನ ತಪ್ಪೇ ಆರದು ಅಂತ ಅದು ಕೋರ್ಟಲ್ಲಿ ಅವರಿಗೆ ಅದರ ಪರಿಣಾಮ 10-10 ಬಡ್ಡಿ ಸಮೇತ ಕೊಡಬೇಕಾಗುತ್ತೆ. ಮತ್ತೆ ಅವರು ಕುಡಿತದ ಟೆಸ್ಟ್ ಮಾಡಲಿಲ್ಲ. ಎಲ್ಲ ಅಪರಾಧಿಗಳನ್ನ ನಾವು ಹೋಗೋಷ್ಟರೊಳಗೆ ಜಾಕ್ ಮಂಜ ಬಂದು ಬಿಡಿಸ್ಕೊಂಡು ಹೋಗ್ಬಿಟ್ಟಿದ್ದ. ಅದರ ಪರಿಣಾಮ ಅವರಿಗೆ ಸಂವಿಧಾನದ ಶಿಲ್ಪಿ ನಮ್ಮ ದೇವರು ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಶಕ್ತಿ ಏನು ತುಂಬಿದ್ದಾರೆ ಸಂವಿಧಾನದಲ್ಲಿ ಅವ್ರಿಗೆ ಗೊತ್ತಿಲ್ಲ. ಅವರು ಮಾಡಿರೋ ಒಂದೊಂದು ತಪ್ಪಿಗೆ ಎಣಿಸಲಾರದಷ್ಟು ಕಂಬಿಗಳ ಹಿಂದೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಅದರಲ್ಲಿ ಸಿಕ್ಕಾಕೊಂಡ್ರು. ಆದರೂ ನಮ್ಮ ಹುಟ್ಟು ಧರ್ಮ ತಾಯಿ ಕಲಿಸಿರೋದು ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ನೀತಿ ನಮಗೆ ಇವರಲ್ಲಿರೋ ವೈರಿಗಳ ಗುಣದ ಮೇಲಿನ ಕೋಪ ವಿನಃ ವ್ಯಕ್ತಿತ್ವದ ಮೇಲೆ ಕೋಪ ಅಲ್ಲ. ಅಯ್ಯೋ ಅನ್ಸ್ಬಿಡುತ್ತೆ ಇವರೇನಾದ್ರೂ ಯಾರೇ ಆಗ್ಲಿ ಶಿಕ್ಷೆ ಅನುಭವಿಸಿದ್ರೆ ಅಯ್ಯೋ ಅನ್ಸುತ್ತೆ, ಎಂತವ್ರಿಗೂ ಅನ್ಸುತ್ತೆ. ಅದು ನಮ್ಮ ಭಾರತೀಯ ಗುಣ. ಆದ್ರೆ ಇವರು ತಮ್ಮ ತಪ್ಪಿನ ಪರಿಣಾಮ ಏನು? ಇವತ್ತು ಅವರಿವ್ರನ್ನ ಮಾಮ ಮಾಮ ಅಂತ ಬದುಕೊಳ್ಳಕ್ ಹೋರಾಡೋ ಪರಿಸ್ಥಿತಿ ಬರುತ್ತೆ. ಎಲ್ಲಿ ನಮ್ಮನ್ನ ಮುಂದೆ ಈ ರೀತಿ ಕೇಸುಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ, ಕಾಪಾಡೋದಕ್ಕೆ ಒಬ್ಬ ಮಾಮ ಬೇಕು ಅಂತ ಮಾಮಂದಿರ ಹುಡುಕಾಟ. ಸಿಎಂ ಸಿಕ್ಕಿದ್ರೆ ಸಿಎಂ, ಪಿಎಂ ಸಿಕ್ಕಿದ್ರೆ ಪಿಎಂ ಹಿಂದೆ ಓಡಾಡಬೇಕಾಗತ್ತೆ ಇವರು. ಅಂತ ಸಂವಿಧಾನ ನಮ್ದು. ಯಾರಾದ್ರೂ ಮಾಮ ಸಿಎಂ ಆದ್ರೆ, ಮಾಮ ಪಿಎಂ ಆದ್ರೆ ಮಾತ್ರ ಇವರು ಬಚಾವ್ ಆಗ್ಬೋದು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಮ್ಮ ದೇಶದಲ್ಲೇ ಪಿಎಂ ಕೂಡ ಜೈಲ್ಗೆ ಹೋಗಿದ್ದು ಇವರೆಲ್ಲ ಮರೆತು ಬಿಟ್ಟಿದ್ದಾರೆ, ಸಿಎಂ ಕೂಡ ಜೈಲ್ಗೆ ಹೋಗಿರೋದು ಇವರು ಮರೆತು ಬಿಟ್ಟಿದ್ದಾರೆ. ಸಂವಿಧಾನ ಅಷ್ಟು ಸ್ಟ್ರಾಂಗ್ ಇದೆ. ಇದು ಎಷ್ಟು ಚೆನ್ನಾಗಿತ್ತು ಈ ಹೋರಾಟ, ಆನಂದದ ದಿನಗಳು ಅಹೋರಾತ್ರನಿಗೆ ಅಂದ್ರೆ ಟೋಟಲ್ ಈ ಹೋರಾಟದ. ನಾ ಯಾವಾಗ್ಲೂ ಅನ್ಕೋತಿದ್ದೆ ಈ ರಾಜಮಹಾರಾಜರು ಯುದ್ಧದಲ್ಲಿ ಶಾಂತಿಗಿಂತ ಹೆಚ್ಚು ಸುಖ ಪಟ್ಟಿದ್ದಾರೆ ಅಂತ. ಯಾಕಂದ್ರೆ ಯುದ್ಧ ಅಂದ್ರೆ ಏನ್ ಗೊತ್ತಾ? ಅನ್ಯಾಯದ ವಿರುದ್ಧ ಹೋರಾಡೋದು ಅಂತ. ಅಲ್ಲಿ ನ್ಯಾಯದ ರಕ್ಷಣೆ ಆಗ್ತಾ ಇರುತ್ತೆ, ಧರ್ಮದ ರಕ್ಷಣೆ ಆಗ್ತಾ ಇರುತ್ತೆ, ಅದರಲ್ಲಿ ಆನಂದದ ಪರಮಾವಧಿ ಸಿಗುತ್ತೆ. ಆ ಒಂದು ಸುಖ ಹೇಳಕ್ಕಾಗಲ್ಲ. ಆಲ್ಮೋಸ್ಟ್ ನಿಂತೋಗಿದೆ ಇವರ ಕಾಟ, ನಿಂತೋಗಿದೆ. ಬಟ್ ಅಹೋರಾತ್ರನಿಗೆ ದೇವರು ಮಳೆ ಸುರಿಸ್ಬಿಟ್ರು, ಆನಂದದ ಹೊಳೆ ಹರಿಸ್ಬಿಟ್ರು, ಏನು ದುಃಖ ಅನ್ನೋದೇ ಇಲ್ದಂಗೆ ಮಾಡ್ಬಿಟ್ರು.
ಈ ಅಹೋರಾತ್ರನಿಗೆ ಹುಟ್ಟುತಃ ಸಾಲವಿಲ್ಲ, ಏನೂ ಇಲ್ಲ, ಯಾವುದೇ ಒಂದು ಜಂಜಾಟವಿಲ್ಲ. ಇವನಿಗೆ ಇಂತಹ ದುಃಖ ಇದೆ ಅನ್ನೋ ಅಲ್ಲದಂಗೆ ಬೆಳೆಸ್ಬಿಟ್ರು ದೇವರು. ಯಾಕೆಂದ್ರೆ ಮೋಸ್ಟ್ಲಿ ದೇವರಿಗೆ ನಾವು ಮಾಡೋ ಕೆಲಸಗಳು ತಪ್ಪು ಅನ್ಸಿದ್ರೆ ಅಲ್ಲಿಂದಲ್ಲೇ ಪನಿಷ್ಮೆಂಟ್ ಆಗುತ್ತೆ. ಸರಿಯಾದ ಕೆಲಸ ಮಾಡಿದ್ರೆ ಎಲ್ಲ ಸುಖಮಯವಾಗಿರುತ್ತೆ. ಇದನ್ನ ಯಾಕೋ ಇವತ್ತು ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು, ನಿಮ್ಮೆಲ್ಲರ ಹತ್ರ ಇದನ್ನ ಹಂಚ್ಕೋಬೇಕು ಅನ್ನಿಸ್ತು. ಇಷ್ಟೆಲ್ಲ ಹೋರಾಟ ಬೇಕಾಗಿಲ್ಲ ಇವರಿಗೆಲ್ಲ, ಏನಿದು ಹೋಗ್ಲಿ, ನೀವೇ ಹೇಳಿ ಅವ್ರ ಹತ್ರ ನೀನ್ ಯಾಕೆ ಅವ್ರನ್ನ ಶಂಡ ಅಂದೆ ಅಂತಾರೆ. ಯಾಕಂತಾರೆ? ಶಂಡಗಿರಿ ಮೆರೆದವ್ರನ್ನ ಶಂಡ ಅಂತಾರೆ, ಕಳ್ಳತನ ಮಾಡಿದವ್ರನ್ನ ಕಳ್ಳ ಅಂತಾರೆ, ಸುಳ್ಳು ಹೇಳೋರ್ನ ಸುಳ್ಳ ಅಂತಾರೆ. ಅಥ್ಲೆಟಿಂಗ್ ಯಾರಾದ್ರೂ ಒಳ್ಳೆ ಒಲಿಂಪಿಕ್ಸ್ ಪ್ಲೇಯರ್ ಹೋದ್ರೆ ಅಥ್ಲೆಟ್ ಅಪ್ಪ ಅಂತಾರೆ. ತೆರೆ ಮೇಲೆ ಹೀರೋನ ಹೀರೋ ಅಂತಾರೆ, ತೆರೆ ಹಿಂದೆ ಝೀರೋನ ಝೀರೋ ಅಂತಾರೆ, ಅಥವಾ ತೆರೆ ಹಿಂದೆ ಪ್ರಾಣ ಹೀರೋನ ಪ್ರಾಣ ಹೀರೋ ಅಂತಾರೆ. ಇವರು ಪ್ರಾಣನ ಹೀರ್ತಾನಪ್ಪ ಇವನು ಅಂತ. ಹಿಂಗೆ ಇಂಥವ್ರನ್ನೆಲ್ಲ ಯಾಕೆ ಅಂದ್ರು? ಓಕೆ, ಅವ್ರ ಹತ್ರ ಏನಿದೆಲ್ಲ ಮಾಡಿದ್ಯಾ ಅಂದ್ರೆ, ಹೋಗ್ಲಿ ಹೇಳಿ, ನೀವೇ ಜೂಜು ಆಡು ಅಂತ ಹೇಳಿ ಅನೇಕ ಕುಟುಂಬ ಸಮೇತ ಚಿಕ್ಕ ಚಿಕ್ಕ ಮಕ್ಕಳು, ಒಂದನೇ ಕ್ಲಾಸ್ ಮಗು, ಎರಡನೇ ಕ್ಲಾಸ್ ಮಗುಗೂ ಒಂದು ತಾಯಿ ವಿಷ ಉಣಿಸ್ಬಿಟ್ಟು ಗಂಡನ ಜೊತೆ ನೇಣ ಹಾಕೊಂಡಿದ್ದಾಳೆ ಅಂದ್ರೆ ಜೂಜು ಆಡಿದ್ದಕ್ಕ ಅಥವಾ ಜೂಜು ಆಡದೇ ಇದ್ದಕ್ಕ? ಜೂಜು ಆಡಿದ್ದು ಜೂಜು ಆಡು ಅಂದ ಒಂದು ತಪ್ಪ, ಜೂಜು ಆಡಬೇಡ ಅಂದ ಒಂದು ತಪ್ಪ. ಹಾಗಾಗಿ ನಾವು ತಲೆ ಎತ್ಕೊಂಡು ಬದುಕೋ ಕೆಲಸ ಮಾಡಿದೀವಿ ಅಂತ ಅನ್ಸುತ್ತೆ. ಯಾಕಂದ್ರೆ ಖುಷಿ ಆಗುತ್ತೆ, ಆತ್ಮಸಂತೃಪ್ತಿ ಆಗುತ್ತೆ. ಈ ಖುಷಿ ಅಹೋರಾತ್ರನಿಗೆ 30 ವರ್ಷದ ಹಿಂದೆ ಮುಂಬೈಗೆ ಬಂದಾಗ ಒಬ್ರು, ಸರ್ ಸಮುದ್ರ ತೀರಕ್ಕೆ ಹೋಗೋಣ ಅಂತ ಕರ್ಕೊಂಡೋದ್ರು. ಇದನ್ನ ಮೂರ್ಖನ ಮಾತುಗಳು ಪುಸ್ತಕದಲ್ಲಿ ಬರೆದೀನಿ, ಅವತ್ತಾದ ಅನುಭವ ಹೇಳ್ತಾ ಇದ್ದೀನಿ ನಿಮ್ಗೆ. ನಮ್ಮ ದೇಹ ಅಮೀಬಾ ತರ ಒಂದೇ ಕಣದಿಂದ ಆಗಿಲ್ಲ, ಕೋಟ್ಯಾಂತರ ಕಣಗಳಿಂದ ಆಗಿದೆ. ಭಾರತ ದೇಶದಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆಯೋ ಅದರ 100ರಷ್ಟು ಪಾಪ್ಯುಲೇಷನ್ ನಮ್ಮ ದೇಹದಲ್ಲಿದೆ. ಒಂದೊಂದು ಕಣಕ್ಕೂ ಜೀವ ಇದೆ. ಅವತ್ತು ಹೋಗಿದ್ವಿ, ಅದೊಂದು ಕ್ರೀಕ್. ಕ್ರೀಕ್ ಅಂದ್ರೆ ಸಮುದ್ರದ ಹಿಂಬದಿಯ ವಾಟರ್, ಅದು ಎಸ್ ಎಲ್ ವರ್ಲ್ಡ್ಗೆ ಹೋಗುವ ದಾರಿ. ಅದು ಅಲ್ಲಿ ಎಲ್ಲರೂ ಬೋಟ್ ಹತ್ಕೊಂಡು ಎಸ್ ಎಲ್ ವರ್ಲ್ಡ್ಗೆ ಹೋಗ್ತಾರೆ. ಅಲ್ಲಿ ಸಂಜೆ ಸರ್ ಸ್ವಲ್ಪ ತಿರುಗಾಡ್ಕೊಂಡ್ ಬರೋಣ, ಹತ್ರ ಇದೆ ಬನ್ನಿ ಅಂತ ಹೇಳಿ ಕರ್ಕೊಂಡೋದ. ನಾವು ಆ ಸಮುದ್ರ ತೀರದ ಆ ಬೋಟ್ ಹತ್ತುವ ಕಟ್ಟೆ ಇದೆಯಲ್ಲ, ಆ ಕಟ್ಟೆ ಮೇಲೆ ನಿಂತಿದ್ವಿ. ಯಾರೋ ಗುಜರಾತಿ ಹೆಣ್ಮಗು ಮಗುನ್ ಕರ್ಕೊಂಡ್ ಬಂದಿತ್ತು. ಆ ಮಗುನ್ ಕರ್ಕೊಂಡ್ ಬಂದಿದ್ರೆ ಆ ಮಗು ಆ ಕಟ್ಟೆಯಿಂದ ಜಾರಿ ನೀರಿಗೆ ಬಿತ್ತು. ಅದು ತುಂಬಾ ಕೊಚ್ಚೆ ನೀರು ಅಂದ್ರೆ, ಅದು ಹಿಂಗೆ ಕೆಸರುಗುಂಡಿ ನೀರಿದ್ದಂಗಿದೆ ಅದು. ಅಂದ್ರೆ ನೀರನ್ನ ತಳ ಅಲ್ಲ, ಮೇಲ್ಮೈಯ ಕಾಣೋದಿಲ್ಲ ಹಂಗಿದೆ ಅದು. ಮಗು ಒಳಗೊಟ್ಟೋಯ್ತು ಫುಲ್ಲು. ಅವಾಗ ಮೊಬೈಲ್ ಯುಗ ಶುರುವಾಗಿತ್ತು. ನಂಗೆ ಯಾರೋ ಜಾಪನೀಸ್ ಒಂದು ಮೊಬೈಲ್ ಕೊಟ್ಟಿದ್ರು, ನಾದ್ರೆ ಜಾಪನೀಸ್ ಬರ್ತಾ ಇದ್ರು. ಅವಾಗ ಮೊಬೈಲ್ ಬೆಲೆನೆ ಇನ್ಕಮಿಂಗ್ 16 ರೂಪಾಯಿ ಆಗಿತ್ತು, ಔಟ್ ಗೋಯಿಂಗ್ 32 ರೂಪಾಯಿ ಪರ್ ಸೆಕೆಂಡ್ ಮಿನಿಟ್ ಇತ್ತು. ಅದು 32 ರೂಪಾಯಿ ಪರ್ ಮಿನಿಟ್ ಇತ್ತು ಅನ್ಸತ್ತೆ, ನೆನಪಿಲ್ಲ. ಆ ಮೊಬೈಲ್ ಜೋಬಲ್ಲಿತ್ತು, ಆದ್ರೆ ನಂಗೆ ಮೊಬೈಲ್ ಜೋಬಲ್ಲಿರೋದೇ ಗೊತ್ತಿಲ್ಲ. ಅವಾಗ ಮೊಬೈಲ್ ಇಟ್ಕೊಳ್ಳೋದು ಅಂದ್ರೆ ಅದೊಂದು ದೊಡ್ಡ ಇದು. ಆದ್ರೆ ನಮ್ಗೆ ಯೋಗ್ಯತೆ ಇಲ್ದಿದ್ರು ಯಾರೋ ಕೊಟ್ಟಿದ್ರು ನನಗೆ, ಯೂಸ್ ಮಾಡಿ ಸರ್ ಅಂತ. ಆದ್ರೆ ನಾನು ಸುಮ್ಮನೆ ಯೂಸ್ ಮಾಡ್ತಾ ಇದ್ದೆ. ಅವಾಗ ಮೆಸೇಜ್ ಸಿಸ್ಟಮ್ ಇರ್ಲಿಲ್ಲ, ಅದ್ರಲ್ಲಿ ಮೋಟ್ರೋಲ ಅಂತ. ಅದು ಅದೇನೇ ಆಗಿರ್ಲಿ, ಜೋಬಲ್ಲಿ ಏನಿದೆ, ಹಣ ಇಟ್ಕೋತಾ ಇರ್ಲಿಲ್ಲ ನಾನು. ಹಂಗೆ ಬಟ್ಟೆಗಳಿಂದಾನೇ ಸಮುದ್ರಕ್ಕೆ ಹಾರದೆ ಹಾರ್ಬಿಟ್ಟು ಆ ಸಮುದ್ರದ ನೀರಿದೆಯಲ್ಲ ಆಳ, ಕೆಳಗಡೆ ಕೆಲವು ಪಾಚಿಯ ಗೊಂಚಲುಗಳು ಕಟ್ಕೊಂಡ್ಬಿಡುತ್ತೆ. ಆ ಮಗು ಅಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡ್ತು. ಅದನ್ನ ಮಗುನ ಬೇಗ ಹಿಡಿದು ಎಳೆದು ಮೇಲಕ್ಕೆತ್ತಿ ಆ ತಾಯಿ ಮೇಲ್ಗಡೆ ಇರೋರಿಗೆಲ್ಲ ಒಪ್ಪಿಸಿದೆ. ಒಪ್ಪಿಸ್ಬಿಟ್ಟು ಹಂಗೆ ಮೇಲ್ಗಡೆ ಇರೋರಿಗೆ ಜನ ಎಲ್ಲ ಸೇರಿ ನನ್ನ ಆಚೆ ಎಳ್ಕೊಂಡ್ರು. ಆ ಮಗುನ ಆ ತಾಯಿ ಎತ್ಕೊಂಡು ಓಡ್ತು, ಹೊಟ್ಟೋಯ್ತು ಓಡಿ.
ಆದ್ರೆ ನನ್ನ ಕರ್ಕೊಂಡೋದ್ನಲ್ಲ ಆ ವ್ಯಕ್ತಿ, ನೋಡಿ ಸರ್ ಅಮ್ಮ ಎಷ್ಟು ಸ್ವಾರ್ಥಿ, ನೀವು ನೀರ್ ಇಳಿದು ಆ ಮಗುನ್ ಕಾಪಾಡಿದ್ರೆ ಒಂದು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ, ಒಟ್ಟೋಡಿತು ಓಡೋ ಓಟೋಯ್ತು ಆ ಮಗು, ನಿಮ್ ಕಡೆ ತಿರು ಕೂಡ ನೋಡ್ಲಿಲ್ಲ ಅಂತ ಹೇಳಿದ್ರು. ಅಯ್ಯಪ್ಪ ನಾನು ಹೇಳಿದೆ ನಂಗೆ ಅದು ಏನು ಅನ್ನಿಸ್ತಾ ಇಲ್ಲ, ಯಾಕೋ ಇವತ್ತು ಹೊಸ ಭಾವನೆ ಬರ್ತಾ ಇದೆಯೋ ಆ ಮನಸ್ಸೊಳಗಡೆ. ನನಗೆ ಈ ದೇಹದಲ್ಲಿರೋ ಪ್ರತಿಯೊಂದು ಕಣ ನನ್ನ ಬೆನ್ನು ತಟ್ತಾ ಇದೆ, ಈ ದೇಹದಲ್ಲಿರೋ ಕಣ ಕಣವು ಬೇಷ ಹೋರಾತ್ರ ನೀನು ಒಳ್ಳೆ ಕೆಲಸ ಮಾಡಿದೆ, ಬೇಷ ಹೋರಾತ್ರ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತಾ ಇದೆಯೋ. ಈ ಆನಂದ ನನಗೆ ತಡ್ಕೊಳಕಾಗ್ತಿಲ್ಲ, ಇಟ್ ಈಸ್ ಎ ಎಕ್ಸ್ಟ್ರೀಮ್ ಹ್ಯಾಪಿನೆಸ್, ಇದನ್ನೇ ಬ್ಲಿಸ್ ಅಂತ ಕರೆದಿದ್ದಾರೆ ಆಧ್ಯಾತ್ಮದಲ್ಲಿ. ಆನಂದ ಪರಮಾನಂದ, ನಮ್ಮ ತಂದೆ ಹೆಸರೇ ಆನಂದ, ಪರಮಾನಂದ ಅಂತಾರೆ. ಇದು ಅನುಭವ ಆಗ್ತಿದೆಯೋ, ಯಾವ ಮೆಡಿಟೇಷನ್ಲ್ಲೂ ನನಗೆ ಅನುಭವ ಆಗ್ಲಿಲ್ಲ, ಇವತ್ತು ಈ ತರ ಅನುಭವ ಆಗ್ತಿದೆ. ನನಗೆ ಎಲ್ಲ ಜಗತ್ತನ್ನೇ ಕಳ್ಕೊಂಡ್ರು ಪರವಾಗಿಲ್ಲ, ಇದಕ್ಕಿಂತ ಆನಂದ ನನಗೆ ಪಾಸ ಆಗ್ಲಿಲ್ವೋ ಮೊದಲು ಅಂತ ಹೇಳಿದೆ. ಆ ಆನಂದ ಈ ಹೋರಾಟದಲ್ಲಿ ಕೂಡ ಅದೇ ರೀತಿ ಒಂದು ರೀತಿಯ ಭಾವ ನನಗೆ ಫೀಲ್ ಆಗಿತ್ತು. ಯಾಕಂದ್ರೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯ, ಅವ್ರ ಹತ್ರ ಹೋಗ್ಲಿ, ನಿನ್ನ ತಪ್ಪನ್ನ ನೀವೇ, ಪ್ರತಿಯೊಂದು ಕಣ ಕಣವೂ ಹೇಳ್ತಾ ಇತ್ತು ನಿನ್ನ ತಪ್ಪನ್ನ ನೀನೇ ಕಂಡಿಡ್ಕೋ. ನಿನ್ನೆ ಆ ಭಾಸ್ಕರ್ ರಾವ್ ಅಂತ ಒಬ್ಬ ಕ್ಯಾಂಡಿಡೇಟ್, ಬಿಜೆಪಿ ಕ್ಯಾಂಡಿಡೇಟ್ ಹೇಳ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ರೌಡಿಸಂ ಇಲ್ಲದೆ ಇರೋರಿಗೆ ರೌಡಿಸಂ ಮುದ್ರೆ ಹಾಕಿದ್ದಾರೆ, ಇವರಿಗೆ ಪಾಲಿಟಿಷಿಯನ್ಸ್ ಇಷ್ಟ ಬಂದಂಗೆ ಬಳಸ್ಕೊಂಡಿದ್ದಾರೆ. ಆ ಸ್ಟೇಟ್ಮೆಂಟ್ ಇಷ್ಟ ಆಯ್ತು ಆ ವ್ಯಕ್ತಿ ಹೇಳಿದ್ದು. ಆದ್ರೆ ಆ ವ್ಯಕ್ತಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಇದು ನಮ್ಮ ಜೀವನದಲ್ಲೂ ಕಿಚ್ಚ ಸುದೀಪ ಮನೆಗೆ ನುಗ್ಗಿಸಿದ, ಅವನ ಬಾಡಿ ಗಾರ್ಡ್ ಇನ್ನು ಪಕ್ಕದಲ್ಲಿ ಓಡಾಡ್ತಾ ಇದೆ. ಕಿಚ್ಚ ಸುದೀಪನ ಗೊತ್ತಿಲ್ಲ ಆ ಬಾಡಿ ಗಾರ್ಡ್ ನ ನಾನು ಇಟ್ಕೊಂಡಿರೋದು, ನಾಳೆ ಕೋರ್ಟಲ್ಲಿ ತಲೆ ತಗ್ಗಿಸಿ ಶಿಕ್ಷೆಗೆ ಅನುಭವಿಸ್ತೀನಿ, ಯಾಕಂದ್ರೆ ನಾನೇ ಕಳಿಸಿದ್ದು ಅಂತ ಪ್ರೂವ್ ಆಗ್ಬಿಡುತ್ತೆ. ಇನ್ನು ಅವನನ್ನ ಹಿಂದೆ ಮುಂದೆ ಓಡಾಡಿಸ್ಕೊಂಡಿದ್ದಾನೆ ನವೀನ್ ಗೌಡ ಮತ್ತೆ ಇವರೆಲ್ಲ ಅದಕ್ಕೆ ಕಾರಣರಾದ. ಅವ್ರನ್ನ ಡೈರೆಕ್ಟ್ ಮನೆಗೆ ನುಗ್ಗಿದವನು ವಿಡಿಯೋದಲ್ಲಿದೆ. ಅದರ ಪರಿಣಾಮ ಗೊತ್ತಿಲ್ಲ. ಆದ್ರೆ ಅದರ ಮಾರನೇ ದಿವಸ ಜಯನಗರ್ ಆಫೀಸ್ಗೆ ಸೀನಿಯರ್ ಆಫೀಸರ್ ನಮ್ಮ ಹುಡುಗರನ್ನೆಲ್ಲ ನಮ್ಮನ್ನೆಲ್ಲ ಅವತ್ತು ಸತ್ಸಂಗದಲ್ಲಿ ವೃಕ್ಷರಕ್ಷೆಗೆ ಹೋದವ್ರನ್ನೆಲ್ಲ ಕರೆಸ್ಕೊಂಡು ಅಲ್ಲಿ ತಪ್ಪಪ್ಪಗೆ ಅದು ಇದು ಮಾಡಿಸ್ಕೋಣ ಅಂತ ಏನಕ್ಕೆ ಅಂತ ಕೂಡ ಹೇಳದೆ ಕರೆಸ್ಕೊಂಡು ಅಲ್ಲಿ ನೀವು ಮಾಡಿದ ತಪ್ಪು ಆ ವ್ಯಕ್ತಿ ಆ ಸೀನಿಯರ್ ಆಫೀಸರ್ ಕೇಳಿದ್ದು, ವೈ ನೀವ್ಯಾಕೆ ಜೂಜಿನ ವಿರುದ್ಧ ಹೋರಾಡೋದು. ನಾನು ಹೇಳಿದೆ ಕೊರೋನಾ ಟೈಮಲ್ಲಿ ಎರಡೇ ಅಂಗಡಿ, ಒಂದು ಜನರಲ್ ಸ್ಟೋರು ಒಂದು ಮೆಡಿಕಲ್ ಸ್ಟೋರ್ ಬಿಟ್ಟು ಮಿಕ್ಕಿರೋದು ಏನು ಓಪನ್ ಆಗಬಾರದು ಅಂತಿದ್ರೆ ಜನಗಳನ್ನ ಜೂಜಾಡಿಸೋದು ತಪ್ಪಲ್ವಾ ಅಂತ ಕೇಳಿದ್ರೆ, ಅದನ್ನ ಎರಡೇ ಅಂಗಡಿ ಅಂತ ಯಾರು ಹೇಳಿದ್ ನಿಮಗೆ, ಪ್ರಧಾನಿ ಮೋದಿ ಅವರ ಸ್ಪೀಚ್ ಅಲ್ಲಿದೆ ಎರಡೇ ಅಂಗಡಿ ಆಪರೇಟ್ ಆಗಬೇಕು ಅಂತ. ಹಂಗೇನು ಹೇಳಲೇ ಇಲ್ಲ ಅಂದ್ಬಿಟ್ರು, ಅಂದ್ರೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೂ ಆಗ್ತಿರ್ಲಿಲ್ಲ ಆ ಮನುಷ್ಯನಿಗೆ. ನನಗೆ ಹಿಂಗ್ ತಲೆ ಬಗ್ಗಿಸ್ಕೊಂಡೇ ಮಾತಾಡ್ತಾ ಇದ್ರು. ಆಚೆ ಬಂದ ತಕ್ಷಣ ಅವ್ರ ನೆಕ್ಸ್ಟ್ ಸ್ಟೆಪ್ ಆ ಹೋರಾಟದಲ್ಲಿ ಅಂದ್ರೆ ನಮ್ಮ ಮೇಲೆ ದಾಳಿ ಮಾಡಿದ ಅವರ ತಪ್ಪಿಗೆ ನಮ್ಮ ಮನೆಗೆ ನುಗ್ಗಿ, ಹೆಣ್ಮಕ್ಳು ಕೂಡ ಇದ್ದ ಮನೆಗೆ ನುಗ್ಗಿ ದಾಂಧಲೆ ಮಾಡಿದವರ ತಪ್ಪಿಗೆ ಅವರನ್ನ ದಂಡಿಸದೆ ನಮ್ಮನ್ನೆಲ್ಲಾರ ಮೇಲೆ ರೌಡಿಸಂ ರೌಡಿ ಶೀಟ್ ಮಾಡೋದಕ್ಕೆ ಹೊರಟಿದ್ರು ಅವರು ಅವತ್ತು. ಅದಕ್ಕೆ ನಾವು ಸಂವಿಧಾನದ ಸ್ವಲ್ಪ ಅರಿವಿರೋ ನಾವು ಅದಕ್ಕೆ ನಾವು ಒಪ್ಪಿ ಸೈನ್ ಹಾಕದೆ ಇದ್ದಿದ್ದಕ್ಕೆ ಸರಿ ಹೋಯ್ತು. ಈ ಘಟನೆ ಈ ರೌಡಿ ಶೀಟ್ ಹಾಕೋಕ್ ಹೊರಟ್ಬಿಟ್ರಲ್ಲ, ಇವರೇ ನಮ್ಮ ಮನೆಗೆ ನುಗ್ಗಿ, ಇವರೇ ಹೊಡಿಯಕ್ ಬಂದು, ಇವರೇ ಕುಡಿದು, ಇವರು ಅಟ್ಯಾಕ್ ಮಾಡಿ, ಪೊಲೀಸ್ಗೂ ಗೊತ್ತು, ಎಲ್ಲ ಗೊತ್ತು, FIR ತಗೊಳ್ದೆ ಮೂರು ದಿವಸ ಅಲ್ಲಿ ಕೂಡಿಸ್ಕೊಂಡು ಧರಣಿ ಆದ್ಮೇಲೆ ಧರಣಿಲಿ ಕೂಡ ಎದುರಿಸಿದ್ದಿವ್ರೆ, ಕೊರೋನಾ ಟೈಮಲ್ಲಿ ಜನ ಜಾಸ್ತಿ ಇರ್ತಾ ಇದ್ರೆ ಅಂತ ಹೇಳಿ ಎದುರಿಸ್ತಾರವಿನ ತಾವು ಮಾಡಿರೋ ತಪ್ಪಿನ ಅರಿವಿಲ್ಲ. ಕಡೆಗೆ ಕಿಚ್ಚ ಸುದೀಪನ ಹೆಸರು ತೆಗೆಸ್ಬಿಟ್ಟು ಇವರು FIR ಹಾಕಿಸ್ಕೊಂಡಿದ್ದು. ಇಷ್ಟೆಲ್ಲ ಆದ್ಮೇಲೆ ದಾಳಿಗೊಳಗಾದವ್ರ ಮೇಲೆ ರೌಡಿ ಶೀಟ್ ಹಾಕೋಕ್ ಹೊರಟಿದ್ರು. ಇದು ಭಾಸ್ಕರ್ ರಾವ್ ಹೇಳಿದ ಮೇಲೆ ಅರಿವಾಯಿತು ಇನ್ನು ಎಷ್ಟು ಜನರ ಮೇಲೆ ಈ ರೀತಿ ಅನ್ಯಾಯ ನಡೆದಿದೆ ಅಂತ. ಆದ್ರೆ ಅದೇ ವ್ಯಕ್ತಿ ಅಧಿಕಾರದಲ್ಲಿದ್ದಾಗಲೇ ಇದು ನಡೀತಲ್ಲ, ಇದೇನಿದು ಆಶ್ಚರ್ಯ. ಇಂಥವೆಲ್ಲ ತುಂಬಾ ಆಶ್ಚರ್ಯ ಆಗತ್ತೆ. ಆದ್ರೆ ದೇವರು ಪ್ರತಿ ಕ್ಷಣದಲ್ಲೂ ಕಾಪಾಡ್ತಾ ಹೋದ್ರು. ನಾನು ಇದನ್ ಕಣ ಭಯ ಬೀಳ್ಬಿಡ, ಮಿತಿ ಮೀರಿದವರ ದೇವರು ಅಡ್ಡ ನಿಂತ್ಕೊಂಡು ದಂಡಿಸಿದ್ರು.
ಹೆಂಗೆ ಏನಂತ ಹೇಳಿ ಒಂದ ಎರಡ ಘಟನೆ ಬೇಡವೋ ಅಶ್ವತ್ಥ ವೃಕ್ಷನ ಕಡಿಬೇಡ್ರೋ ಅಂದ್ರೆ ಕಡಿದಾಕ್ಬಿಟ್ರು ಅವನಕ್ಕೆ ಅವನ ಯಾರು ಕೆರೆಹಳ್ಳಿ ಅವನ ಗೋಪಿಗೌಡ ಫೋನ್ ಮಾಡಿ ಅಶ್ಲೀಲ ಪದಗಳ ಸುರಿಮಳೆ ಸುರಿಸ್ಬಿಟ್ಟ ಬಾರ ಇಲ್ಲ ಅವ್ರ ಹತ್ರ ನಿನ್ ಗಂಡಸಾದ್ರೆ ಬಾರ ಇಲ್ಲಿ ತುಳಿದಾಕ್ಬಿಡ್ತೀವಿ ಕಡ್ದಾಕ್ಬಿಡ್ತೀವಿ ಅಂದ ಒಂದು ಗಂಟೆ ಅದೇ ಅಶ್ವತ್ಥ ವೃಕ್ಷದ ಗಾರ್ಡನ್ ಅಲ್ಲಿ ಹೋಗ್ಬಿಟ್ಟು ಅದೇ ಕಡಿದ ಅಶ್ವತ್ಥ ವೃಕ್ಷದ ಫೋಟೋಗ್ರಫಿ ತಗೊಂಡು ರಾಜಾರೋಷವಾಗಿ ಓಡಾಡ್ಕೊಂಡು ಬಂದೆ ಅವಾಗ ಅಲ್ಲಿ ಪವನ್ ಅಂತ ಒಬ್ಬ ಹುಡುಗ ಇದ್ದ ಅವನು ಕೂಡ ನಮ್ಮ ಮೇಲೆ ತುಂಬಾ ರೊಚ್ಚಿಗೆದ್ದ ಇವತ್ತು ಆ ಗೋಪಿಗೌಡ ಆ ಪವನ್ ಅವನು ಪುನೀತ್ ಕೇರಳಿ ಮೂರು ಜನ ಯಾವುದೋ ಬೇರೆ ಹತ್ಯೆಗೆ ಸೇರ್ಕೊಂಡಿದ್ದಾರೆ ಅಂದ್ರೆ ಇದಕ್ಕಿಂತ ಅಶ್ವತ್ಥ ವೃಕ್ಷದ ಸಹವಾಸ ಮಾಡಬಾರದು ಅಂದ್ರೆ ಆ ರೀತಿ ಹಿಂಸೆ ಮಾಡಬಾರದು ಅದರ ಪರಿಣಾಮ ಏನಾಗುತ್ತೆ ಅಂತ ಇನ್ನೂ ಅರಿವಾಗಿಲ್ಲ ಈ ಚಕ್ರವರ್ತಿ ಸುಲಿ ಬಿಲೆಗೆ ಯಾವ್ಯಾವುದೋ ರಾಜ್ಯದಲ್ಲಾಗಿರೋ ಎಲ್ಲಾ ತಪ್ಪುಗಳ ಬಗ್ಗೆ ಸರಿಗಳ ಬಗ್ಗೆ ಮಾತಾಡ್ತಾನೆ ತನ್ನದೇ ಆದ ಅನುಯಾಯಿಗಳು ಮಾಡಿರೋದನ್ನ ತುಟಿಕ್ ಪಿಟಿಕ್ ಅಂತ ಇಲ್ಲ ಅವನು ಇಂತ ಅವರಿಗೆ ಸೀಟ್ ಬೇಕಂತ ಅವನು ಕಿತಾಪತಿ ಮುತಾಲಿಕ ಇಂತ ತಪ್ಪುಗಳೆಲ್ಲ ಮಾಡಿರೋರನ್ನ ಹಿಂದೆ ಹಾಕೊಂಡು ಇವನಿಗೆ ವಿಧಾನಸೌಧ ಹತ್ತಬೇಕಂತೆ ಇವನೊಂದು ವೇಳೆ ವಿಧಾನಸೌಧ ಹತ್ತಿದ್ರೆ ಕರ್ನಾಟಕದ ಗತಿ ಏನು ಮಾಡಬಹುದು ಇಮ್ಯಾಜಿನ್ ಮಾಡಿ ಏನು ರಾಮ್ ಸೇನೆ ಅಂತೆ ರಾಮ್ ಅನ್ನೋ ಹೆಸರಿನ ಅರ್ಥನೇ ರಾಜ್ಯವನ್ನು ರಮಿಸುವವನು ತನ್ನ ಪತ್ನಿ ರಾವಣನ ಬಂಧನಕ್ಕೊಳಗಾದಾಗ ತನ್ನ ಪತ್ನಿಯ ನೆಪದಲ್ಲಿ ಅಲ್ಲಿದ್ದ ಲಕ್ಷಾಂತರ ಹೆಣ್ಣು ಮಕ್ಕಳನ್ನು ಕಾಪಾಡಿದವನು ರಾಮ ಅವಾಗ ಏನಾಗುತ್ತೆ ಅಂದ್ರೆ ಯಾರ್ದೋ ಹೆಣ್ಣು ನೀನೇನು ಕಾಪಾಡೋದು ಅನ್ನೋ ತರ ರಾಕ್ಷಸಗಿರಿ ಇತ್ತು ಅಂತ ಟೈಮಲ್ಲಿ ಸೀತೆಯೇ ಅಲ್ಲಿ ಸೇರೋ ಹಂಗಾಗಿ ಸೀತೆಯನ್ನ ಕಾಪಾಡೋ ನೆಕ್ಕದಲ್ಲಿ ಪೂರ ರಾಮರ ರಾವಣ ರಾಜ್ಯದಲ್ಲಿದ್ದ ಎಲ್ಲ ಹೆಣ್ಣು ಮಕ್ಕಳನ್ನ ಕಾಪಾಡಿದ್ದು ರಾಮ ಅದಕ್ಕೇನೋ ಒಂದು ಯಾವುದೋ ಊಹನಾ ಕತೆ ಹೇಳ್ಕೊಂಡ ಅವನು ದರ್ಶನ್ ರಾವಣ ಎಂತ ಶ್ರೇಷ್ಠ ಬ್ರಾಹ್ಮಣ ಅವನು ಹಂಗೆ ಹಿಂಗೆ ಅವನು ಎಂತ ಬುದ್ಧಿವಂತ ಇವನು ರಾಮ ದೇವ್ರಲ್ವಾ ಆದ್ರೂ ಅವನ ಕೈಲಿ ಹವನ ಮಾಡಿಸೋದು ಜ್ಯೋತಿಷ್ಯ ಕೇಳಕ್ ಹೋಗ್ತಾನಂತೆ ಯಾರು ಗೆಲ್ತಾರೆ ಯುದ್ಧ ಅಂತ ಇಂಥ ಟೈಮಲ್ಲಿ ಶುರು ಮಾಡಿದ್ರೆ ಇವನ್ ಗೆದ್ದು ಬಿಡ್ತಾನಂತೆ ಎಂತ ಮೂರ್ಖರ್ರಿ ವಿಲನ್ ಗಿರಿ ವಿಲನ್ ಗಳಿಗೆ ಒಂದು ಕತೆ ಅದು ಆ ಕತೆ ನಡೆದ ಕತೆ ಅದರಲ್ಲಿ ವಿಲನ್ ಅವನು ರಾವಣ ಅವನನ್ನೇ ಹಿಂದೆ ಹಾಕೊಂಡ್ಬರ್ತಾರೆ ಸೀತೆಯನ್ನ ಎತ್ಕೊಂಡು ಹೋಗಿರೋದು ಮರ್ತು ಬಿಡ್ತಾರೆ ಅನೇಕ ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡ್ತಿರ್ತಾರೆ ಅಕ್ಕಿ ಕಳ್ಳರು ಏನಂತ ಹೇಳಿ ಅದೃಷ್ಟ ದೇವತೆ ಬಂದ್ರೆ ಬೆತ್ತಲು ಮಾಡ್ಕೊಂಡು ಬೆಡ್ರೂಮ್ ಅಲ್ಲಿ ಹಾಕೊಂಡ್ಬಿಡ್ಬೇಕಂತೆ ಅಬ್ಬಬ್ಬಬ್ಬಬ್ಬ ಯಾವ ವಿಕೃತರು ಇವರೆಲ್ಲ ಇಬ್ರು ಒಬ್ಬ ಹೆಣ್ಣ ನಿಂದಕ ಇನ್ನೊಬ್ಬ ಹೆಣ್ಣು ನಿಂದಕನ್ನ ಹಚ್ಚಿ ಹಾಕಿಸ್ಕೊಳ್ಳೋದು ಇವನು ಲಕ್ಷಾಂತರ ಹೆಣ್ಣ ನಿಂದಕರದ್ದು ಹಚ್ಚಿ ಹಾಕಿಸ್ಕೊಳ್ಳೋದು ಅವನು ಈ ಹೆಣ್ಣ ನಿಂದಕನ್ನ ಹಚ್ಚಿ ಇಬ್ರು ಬಾಯಿ ಬಿಟ್ರೆ ಸುಳ್ಳಿ ಮಕ್ಕಳು ಅಂತಾನೆ ಕರೆಯೋದು ಹೆಣ್ಣಿಗೆ ಗೌರವನೇ ಇಲ್ಲ ಇವ್ರ ತಾಯಿನವರು ಅವ್ರ ತಾಯಿನಿವರು ಇವ್ರನ್ನೆಲ್ಲ ಶೆಂಡ ಅನ್ಬಾರ್ದಂತೆ ಇವ್ರು ಸುಳೆ ಮಕ್ಕಳು ಅಂದ್ರೆ ಏನು ತಪ್ಪಿಲ್ಲಂತೆ ಯಾವ ಹೆಣ್ಣನ್ನು ಬೈದ್ರು ಏನು ತಪ್ಪಿಲ್ಲಂತೆ ಶೆಂಡ ಅಂದ ತಕ್ಷಣ ಉರಿದೋಗ್ಬಿಡುತ್ತಂತೆ ನೀವೇ ಹೇಳಿ ಆ ಶೆಂಡ ಪದಕ್ಕೆ ಗೌರವಿಸುತ್ತಾ ಇವತ್ತು ಕರ್ನಾಟಕದ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣ ನಿಂದನೆ ಮಾಡೋದಕ್ಕೆ ಭಯ ಬೆಳೆಸಿದಂತಹ ಶೆಂಡ ಪದಕ್ಕೆ ಗೌರವಿಸುತ್ತಾ ಧನ್ಯವಾದ ಅಹೋರಾತ್ರ